ಸಿದ್ದರಾಮಯ್ಯ ಅವರು ಊರಿಗೆಲ್ಲ ಪಾಠ ಹೇಳ್ತಾರೆ, ಊರಿಗೆಲ್ಲ ಪಾಠ ಹೇಳೋರು ಅವ್ರದೇ ಪಕ್ಷದವ್ರು ಯಾಕೆ ಬೆಂಬಲಿಸಿದ್ರು? ಈಗ ತಮಿಳುನಾಡಲ್ಲಿ ನಮ್ದು ಮೈತ್ರಿಕೂಟ ಇದೆ, ಬಿಜೆಪಿ ಮೈತ್ರಿಕೂಟ ಇದೆ, ನನ್ನ ಮಾತಾ ಕೇಳ್ತಾರೆ? ಒಂದು ನಿಮಿಷ ಕೇಳ್ರಿ. ಈಗ ನಾನು ಹೇಳೋದೇನಂದ್ರೆ, ಈಗ ನಿರ್ಣಯ ಮಂಡಿಸಿದ ಬಿಜೆಪಿನ ನಿರ್ಣಯ ಮಂಡಿಸಿರೋದು ಡಿ ಎಂ ಕೆ ಕಾಂಗ್ರೆಸ್ ಪಾರ್ಟಿ, ಅಲ್ಲಿ ಆಡಳಿತದಲ್ಲಿರೋದು ಡಿ ಎಂ ಕೆ ಕಾಂಗ್ರೆಸ್ ಪಾರ್ಟಿ, ಅಲ್ಲಿರುವ ಆಡಳಿತ ಪಕ್ಷ ಅವ್ರ ನಿರ್ಣಯ ಮಂಡಿಸ್ತಲೇ ಏನಾದ್ರು ನಾವೇನಾದ್ರು ಅಲ್ಲಿರೋ ಬಿಜೆಪಿ ತಟಸ್ಥವಾಗಿ ಕೂತ್ರೆ ಅಲ್ಲಿರೋರು ಹುಯ್ಯಪ್ಪಿಸೋರು ಬಿಜೆಪಿ ವಿರುದ್ಧ 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 ಅಂತ. ಇಲ್ಲಿ ಸಿದ್ದರಾಮಯ್ಯವ್ರು ಹೇಳ್ತಾರಲ್ಲ, ಅವ್ರದ್ದು ಜಾಣ ಮರವು ಜಾಣ ಕುರುಡು. ಯಾಕೆ ಅಂದ್ರೆ ಅವ್ರು ಕಾಂಗ್ರೆಸ್ ನಿಲುವೇನು ತಮಿಳುನಾಡಲ್ಲಿ ಅಂತ ಹೇಳಲೇ ಇಲ್ಲ. ಅವರು ತಮಿಳುನಾಡಿನ ಕಾಂಗ್ರೆಸ್ ನಿಲುವೇನು, ಡಿ ಎಂ ಕೆ ಯಾರ ಮೈತ್ರಿಕೂಟದ ಭಾಗ, ಬಿಜೆಪಿ ಮೈತ್ರಿಕೂಟದ ಭಾಗನಾ? ಬಿಜೆಪಿ ಮೈತ್ರಿಕೂಟದ ಭಾಗ ಆಗಿದ್ರೆ ಅದು ನಮ್ಮ ಜವಾಬ್ದಾರಿ ಇತ್ತು, ಕಾಂಗ್ರೆಸ್ ಮೈತ್ರಿಕೂಟದ ಭಾಗ. ಸ್ವತಃ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಡಿ ಎಂ ಕೆ ಮೈತ್ರಿಕೂಟದ ಪರವಾಗಿ ಮತ ಕೇಳಕ್ ಬಂದಿದ್ರೆ ಇಲ್ವೋ? ಬಂದವರು ಅವ್ರನ್ನ ಮಾತಾಡೋಕ್ಕಾಗಲ್ವಾ? ಇದು ಕುಡಿಯೋ ನೀರಿಗೆ ಬೆಂಗಳೂರಿನಲ್ಲಿ ಎಲ್ಲಾ ಜನಾಂಗದವರು ಇದ್ದಾರೆ, ತಮಿಳರು ಕೂಡ 30% ತಮಿಳರು ಇದ್ದಾರೆ ಅಂತ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳ್ತಾ ಇಲ್ಲ? ಯಾಕೆ ಜಾಣ ಕುರುಡು, ಯಾಕೆ ಜಾಣ ಕಿವುಡು? ನೋಡಿ, ಅಲ್ಲಿರುವ ಬಿಜೆಪಿ ಅಲ್ಲಿರೋ ಸ್ಟ್ಯಾಂಡ್ ತಗೊಳುತ್ತೆ. ಈ ಬೆಳಗಾಂ ವಿಷಯ ಬಂದಾಗ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಮಹಾರಾಷ್ಟ್ರ ಪರ ನಿಂತ್ಕೊಳುತ್ತಾ? ಹಾಗೆ ನಾನು ಹೇಳೋದಂದ್ರೆ ಇಲ್ಲಿರೋ ಪ್ರಶ್ನೆ ಬಂದಾಗ ಅಲ್ಲಿ. ಆದರೆ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿ ಇದನ್ನು ಬದ್ಧವಾಗಿದೆ, ಯಾವತ್ತೂ ಬಿಟ್ಕೊಟ್ಟಿಲ್ಲ, ಅನುಷ್ಠಾನ ಮಾಡೋದು ಬದ್ಧವಾಗಿದೆ. ತಮಿಳುನಾಡಲ್ಲಿ ನೀವೇನು ಅಧಿಕಾರಕ್ಕೆ ಬಂದೆ ಅಣೆಕಟ್ಟು ಕಟ್ಟೋಕ್ಕೆ ಅವಕಾಶ ಕೊಡ್ತೀರಾ? ನಮ್ಮ ನೋಡಿ, ನಮ್ಮದು ನ್ಯಾಷನಲ್ ಇಂಟ್ರೆಸ್ಟ್ನಲ್ಲಿ ಕೆಲಸ ಮಾಡೋ ಪಾರ್ಟಿ. ನಾವು ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರ ಎಲ್ಲವನ್ನು ಸಮಾನವಾಗಿ ನೋಡ್ತೀವಿ ಅಂತ ಹಿಂದೆನೇ ಹೇಳಿದ್ದೀವಿ. ಮತ್ತು ಕುಡಿಯೋ ನೀರಿನ ವಿಷಯದಲ್ಲಿ ರಾಜಕಾರಣ ಮಾಡಲ್ಲ ಅಂತ ಹಿಂದೆನೇ ಹೇಳಿದ್ದೀವಿ. ಆ ಹೇಳಿರೋ ಕಾರಣಕ್ಕೋಸ್ಕರನೇ ನಾವು ಯಾವತ್ತೂ ನೀರಿನ ವಿಷಯದಲ್ಲಿ ಸಣ್ಣ ರಾಜಕಾರಣ ಯಾವತ್ತೂ ಮಾಡಿಲ್ಲ. ಈಗ ಪಾದಯಾತ್ರೆ ಮಾಡಿದವ್ರು ಯಾರ್ರಿ? ಕಾಂಗ್ರೆಸ್ನವರು. ಅಲ್ಲಿರೋ ಕಾಂಗ್ರೆಸ್ ನಿಲುವೇನು ಅಂತ ಹೇಳಿ. ವಿಧಾನಸೌಧದಲ್ಲಿ ಬಹಳ ವೀರಾವೇಶದಲ್ಲಿ ಬಿಜೆಪಿ 4 ಸೀಟಿರೋ ಪಾರ್ಟಿ, ನಾವೇನು ಆಡಳಿತದ ಪಾರ್ಟಿದಾರ ಪಾರ್ದಾರಲ್ಲ. ನಮ್ದು ತಮಿಳುನಾಡಲ್ಲಿ ಏನು ನಮ್ಮ ಮಾತೇನು ಬಹಳ ನಡೆಯೋದಿಲ್ಲ. ಯಾರ್ದು ಕಾಂಗ್ರೆಸ್ಸಿನ ಮಾತು ನಡೆಯೋದು? ಯಾಕೆ ಅವ್ರು ಮಾಡ್ತಿಲ್ಲ? ಏನಾದ್ರು ಒಂದು ದಿನಕ್ಕಾದ್ರೂ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಹೋಗಿ ಸ್ಟಾಲಿನ್ ಅವ್ರನ್ನ ಮನವೊಲಿಸೋ ಕೆಲಸ ಮಾಡಿದ್ರ ಪಾದಯಾತ್ರೆ ಮಾಡೋಕೆ ಪುರುಸತ್ತಿ ಇರುತ್ತೆ. ಹೋಗಿ 1 ಗಂಟೆ ಹೋಗಿ ಅವ್ರ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಇವರಿಗೆ. ನೋಡಿ, ಈಗ ಏಕಾಏಕಿ ಮಾಡಕ್ ಬರುತ್ತೆ ಅನ್ನೋದಾದ್ರೆ ನಾಳೆನೆ ಹೋಗಿ ಕಟ್ಟಣ. ಈಗ ಈ ನದಿ ವಿವಾದ ಹಿಂದಿನಿಂದಲೂ ಇದೆಯೋ ಇಲ್ವೋ? ಇವತ್ತಿಂದ ನದಿ ವಿವಾದ. ಇವ್ರದ್ದು ನಿಜವಾದ ಪ್ರಾಮಾಣಿಕ ಪಾದಯಾತ್ರೆ ಆದರೆ, ಪ್ರಾಮಾಣಿಕ ಉದ್ದೇಶ ಇದ್ರೆ ಹೋಗಿ ಸ್ಟಾಲಿನ್ ಅವ್ರನ್ನ ಮನವೊಲಿಸ್ಲಿ, ಚಿದಂಬರಂ ಅವ್ರನ್ನ ಮನವೊಲಿಸ್ಲಿ. ನಾನು ತಿಂಗಳಿಂದ ಹೇಳ್ತಾ ಇದ್ದೀನಿ, ಯಾಕೆ ಅದನ್ನು ಮಾಡ್ತಿಲ್ಲ? ಒಂದು ತಿಂಗಳಿಂದ ಹೇಳ್ತಾ ಇದ್ದೀನಿ, ಪುರುಸತ್ತಿಲ್ವೇ ಅವರಿಗೆ? ಏರ್ ಟಿಕೆಟ್ ಬೇಕು ಅಂದ್ರೆ ನಾವೇ ಕೊಡಿಸ್ತೀವಿ. ಅವ್ರು ಏ ಮನ್ಸು ಮಾಡಿದ್ರೆ ಯಾರ್ಯಾರೋ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಈಗ ಗೋವಾದಲ್ಲಿ ಸರ್ಕಾರ ಮಾಡಕ್ ವಿಶೇಷ ವಿಮಾನ ತಗೊಂಡೋದ್ರಪ್ಪ. ಒಂದು ಮೇಕೆದಾಟು ಮನ ಪರಿವರ್ತನೆ ಮಾಡೋದಕ್ಕೆ, ಸತ್ಯದ ಸಂಗತಿ ಮನವೊಲಿಸೋದಕ್ಕೆ ಒಂದು ವಿಶೇಷ ವಿಮಾನ ತಗೊಂಡೋಗ್ಕಾಗಲ್ವಾ? ಅಕಸ್ಮಾತ್ ಅದಕ್ಕೂ ಏನಾದ್ರು ಬಹಳ ಕಷ್ಟ ಇದ್ರೆ ನಾ ಯಾರಿಗಾರು ಕೈಕಾಲು ಹಿಡಿದಾರು ವಿಶೇಷ ವಿಮಾನದ ವ್ಯವಸ್ಥೆ ಮಾಡಿಸ್ತೀನಿ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಹೋಗಿ ಸ್ಟಾಲಿನ್ ಅವ್ರನ್ನ, ಚಿದಂಬರಂ ಅವ್ರನ್ನ ಮನವೊಲಿಸಿ ಏನು ತಮಿಳುನಾಡಿನಲ್ಲಿ ನಿರ್ಣಯ ಮಾಡಿದಾರೆ, ನಿರ್ಣಯ ಹಿಂತೆಗೆದುಕೊಳ್ಳುವಂತೆ ಮಾಡಲಿ. ಒಂದು ನಿಮಿಷ ನನ್ನ ಮಾತು ಪೂರ್ಣಗೊಳಿಸಕ್ ಬಿಡ್ರಿ. ನಮ್ಮ ಮಾತನ್ನ ಪೂರ್ಣಗೊಳಿಸೋದಕ್ಕೆ ಬಿಡಿ. ಈಗ ಇವರು ಆ ರೀತಿ ಏನಾರು ಹಿಂದಕ್ಕೆ ತಗೊಂಡ್ರೆ ಆ ಹಿಂದಕ್ಕೆ ತಗೊಳ್ಳೋ ನಿರ್ಣಯಕ್ಕೂ ಕೂಡ ವಿರೋಧ ಮಾಡದಂತೆ ನಾನು ಅಲ್ಲಿರುವ ತಮಿಳುನಾಡು ಬಿಜೆಪಿ ಘಟಕಕ್ಕೆ ವಿನಂತಿ ಮಾಡ್ತೀನಿ. ಯಾಕೆ ಅಂತಂದ್ರೆ, ಇವರು ಹೋಗಿ ಮನವೊಲಿಸ ಕೆಲಸ ಮಾಡಿ ಯಾರೇನಾದ್ರು ನಿರ್ಣಯ ತಮಿಳುನಾಡು ವಿಧಾನಮಂಡಲದಲ್ಲಿ ಮಾಡಿರೋ ನಿರ್ಣಯ ಹಿಂದಕ್ಕೆ ತೆಗೆದುಕೊಂಡ್ರೆ ಪೂರ್ಣ ಮನವೊಲಿಸ ಕೆಲಸನ ಅಲ್ಲಿರೋ ಬಿಜೆಪಿಗೆ ನಾವು ಮಾಡ್ತೀವಿ, ವಿರೋಧ ಮಾಡದಂತೆ ರಿಕ್ವೆಸ್ಟ್ ಮಾಡ್ತೀವಿ. 25 ಸಂಸದರು ಮೇಕೆದಾಟು ಯೋಜನೆಯ ಪರವಾಗಿದ್ದಾರೆ,
25 ಸಂಸದರು ಕೂಡ ಈಗ ಈಗ ಕೋಟಿಗೆ ಹೋಗಿರೋದು ಕರ್ನಾಟಕ ಸರ್ಕಾರ ಅಲ್ಲ, ಕೋಟಿಗೆ ಹೋಗಿರೋದು ತಮಿಳ್ನಾಡು ಸರ್ಕಾರ. ಅಬ್ಜೆಕ್ಷನ್ ಹಾಕಿರೋದು ಕರ್ನಾಟಕ ಸರ್ಕಾರ ಅಲ್ಲ, ಅಬ್ಜೆಕ್ಷನ್ ಹಾಕಿರೋದು ತಮಿಳ್ನಾಡು ಸರ್ಕಾರ. ತಮಿಳ್ನಾಡಿನಲ್ಲಿ ಬಿಜೆಪಿ ಸರ್ಕಾರ ಇಲ್ಲ. ಅಣ್ಣಾಮಲೈ ಬಹುಶಃ ಸಿದ್ದರಾಮಯ್ಯನವರು ತಪ್ಪು ತಿಳ್ಕೊಂಡಿದ್ದಾರೆ. ಅವರು ಅಣ್ಣಾಮಲೈ ಮುಖ್ಯಮಂತ್ರಿ ಅಂತ ಅನ್ಕೊಂಡಿದ್ದಾರೆ. ಅಣ್ಣಾಮಲೈ MLAನೂ ಅಲ್ಲ, ಅವ್ರು ಬಿಜೆಪಿ ಘಟಕದ ಅಧ್ಯಕ್ಷರು. ಅಲ್ಲಿ ಮುಖ್ಯಮಂತ್ರಿ ಆಗಿರೋದು ಇವ್ರದ್ದೇ ದೋಸ್ತಿ ಇರ್ತಕ್ಕಂಥದ್ದು, ಇವ್ರದ್ದೇ ದೋಸ್ತಿ ಪಾರ್ಟಿ ಇರ್ತಕ್ಕಂಥದ್ದು. ಮನವೊಲಿಸೋ ಜವಾಬ್ದಾರಿ ನಂದೇನೂ ಇಲ್ಲ ಅಂತ ಅವ್ರು ಹೇಳಿ, ನಂದೇನೂ ಇಲ್ಲ, ನಮಗೂ ಅವರಿಗೂ DMKಗೂ ಸಂಬಂಧ ಇಲ್ಲ ಅಂತಾರು ಹೇಳಿ, ನಮಗೂ DMKಗೂ ಸಂಬಂಧ ಇಲ್ಲ, ಅವರೇ ಬೇರೆ ನಾವೇ ಬೇರೆ ಅದನ್ನಾರು ಹೇಳಿ. ಅದನ್ನ ಹೇಳಿದ್ರೆ ಅವಾಗ ನಮ್ಮ ಪಾತ್ರ ಏನು ಅಂತ ನಾವು ಮಾಡ್ತೀವಿ ಅಂದ್ರೆ ಅಲ್ಲಿ ರಾಜಕಾರಣ ಮಾಡಕ್ಕೆ ಬೇಕೆದಾಟು ಪರವಾಗಿ ತಮಿಳ್ನಾಡು ಕಾಂಗ್ರೆಸ್ DMK ನಿಂತ್ಕೋಬೇಕು, ಇಲ್ಲಿ ಇವ್ರು ಪಾದಯಾತ್ರೆ ಮಾಡಬೇಕು. ಈ ನಾಟಕ ಎಷ್ಟು ದಿನ ನಡೆಸ್ತಾರೆ? ಇಬ್ಬರು ರಾಷ್ಟ್ರೀಯ ಪಕ್ಷಗಳು ಒಟ್ಟಲ್ಲಿ ರಾಜ್ಯದ ಮೇಕೆದಾಟು ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದೀರಾ? ರಾಜಕೀಯ ಪ್ರಶ್ನೆ ಇಲ್ರಿ, ಮೇಕೆದಾಟಿಗೆ ಹಣ ಇಟ್ಟಿದೀವ್ರಿ ನಾವು, ರಾಜಕಾರಣ ಪ್ರಶ್ನೆ ಏನ್ ಬಂತ್ರಿ? ಕೆಲಸ ಈಗ ಪಾದಯಾತ್ರೆ ಮಾಡುವಷ್ಟು ಪುರ್ಸತ್ತಿತ್ತಲ್ಲ, 5 ವರ್ಷ ರಾಗಿ ಬೀಸ್ತಿದ್ರ, 5 ವರ್ಷ ರಾಗಿ ಬೀಸ್ತಿದ್ರಂದ್ರಿ? ಸಿದ್ದರಾಮಯ್ಯನವರಿಗೆ ಮೇಕೆದಾಟು ಮರ್ತೇ ಹೋಗಿತ್ತು 5 ವರ್ಷ. ನಾವು ಹಣ ಇಟ್ಟಿದ್ದೀವಿ, ನಾವು ನ್ಯಾಯಾಲಯದಲ್ಲಿ ಮೇಕೆದಾಟು ಪರವಾಗಿ ನಮ್ಮ ವಿಚಾರ ಮಂಡನೆ ಮಾಡಿದ್ದೇವೆ. ಕೇಂದ್ರ ಸರ್ಕಾರದ ಜೊತೆಗೂ ಕೂಡ ಮೇಕೆದಾಟನ ಪರವಾಗಿ ನಮ್ಮ ವಿಚಾರ ಮಂಡನೆ ಮಾಡಿದ್ದೇವೆ. ಸ್ಟ್ಯಾಂಡ್ ಗಟ್ಟಿಯಾಗಿ ನಿಂತಿದ್ದೇವೆ. ಅಲ್ಲ, ನಿಮ್ಗೇನಂದ್ರೆ ಪರಿಸರ ಇಲಾಖೆಯಿಂದ ನೀವು ಹೇಳಿದಷ್ಟು ಸುಲಭ ಆದ್ರೆ ಈಗಳಿಗೆಲ್ಲ ಕೊಡಿಸ್ತೀರಿ. ನೀವು ಹೇಳಿದಷ್ಟೇ ಸುಲಭ ಆದ್ರೆ ಯಾವುದೇ ವಿಕಂಡ್ ಬಂದ್ರೆ ಆ ಮನವೊಲಿಸ್ಕೊಂಡ್ ಬಂದ ವಿತಿನ್ ಸೆಕೆಂಡ್ ಆ ಪರಿಸರ ಇಲಾಖೆ ಅನುಮತಿ ಕೊಡ್ತೀವಿ. ಅದನ್ನ ಮುಖ್ಯಮಂತ್ರಿಗಳು ವಿಪಕ್ಷದ ನಾಯಕರು ಅವರು ಸೇರಿಸಿ ತೀರ್ಮಾನ ಮಾಡಬೇಕು. ಆ ರೀತಿ ಏನ್ ಸಹಕಾರ ಬೇಕು ಅಂತ ಕೇಳ್ತಾರೆ. ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಏನ್ ಸಹಕಾರ ಕೊಡಬೇಕು ಆ ಸಹಕಾರ ಕೊಡ್ತೀನಿ. ಮಾಧ್ಯಮದಲ್ಲಿ ಯಾರ್ಯಾರನ್ನೋ ಬದಲಾಯಿಸ್ತೀರಿ, ಏನೆಲ್ಲ ಮಾಡ್ತೀರಿ, ನೀವ್ ಹೇಳಿದ್ದಕ್ಕೆಲ್ಲ ಚರ್ಚೆ ಪ್ರಶ್ನೆ ಉತ್ತರ ಕೊಡಕ್ ಆಗುತ್ತಾ? ನಮ್ಮ ಪಾರ್ಟಿಯಲ್ಲಿ ಆತರ ಆಕಾಂಕ್ಷೆ ಆಸೆ ಅವೆಲ್ಲ ಏನು ನಡೆಯಲ್ಲ. ಏನಿದ್ರು ನಮ್ ಕಾರ್ಯಕರ್ತನ ಕೆಲಸ ಮಾಡೋದು ಜವಾಬ್ದಾರಿ ಬದಲಾಗ್ತಿರುತ್ತೆ. ಕಾರ್ಯಕರ್ತ ಅನ್ನುವಂತ ಮೆಂಟಾಲಿಟಿ ಯಾವತ್ತೂ ಬದಲಾಗಲ್ಲ.